ಅನುದಾನ ವಿಚಾರದಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ. ಏನು 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 ಸಾಫ್ಟ್ ಕಾರ್ನರ್ ಇಲ್ಲ ರೀ ಅವ್ರ ಬಗ್ಗೆ, ಅದು ಒಂಥರ ಬೈಯಿದೆ. ನಾನು ಸಾಫ್ಟ್ ಕಾರ್ನರ್ ಏನು ಮಾತಾಡಿಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ ಏನಂದ್ರೆ, ಈಗೆಲ್ಲ ಅವ್ರು ಮಾಡಿರ್ತಕ್ಕಂಥ ಕಳಪೆ ಕಾಮಗಾರಿಗಳು ರಸ್ತೆ ಗುಡ್ಡಿ ಬಿದ್ದಿವೆ, ತಾಲೂಕು ಅಧ್ವಾನ ಆಗಿದೆ. ಕುಮಾರಸ್ವಾಮಿ ಅವರೇ ಇನ್ನಾದ್ರು ತಾಲೂಕು ಗಮನ ಕೊಡಿ ಅನ್ನೋ ಅರ್ಥದಲ್ಲಿ ನಾನು ಮಾತಾಡಿದ್ದೀನಿ ಹೊರತು, ಭಾಳ ಏನು ಸಾಫ್ಟ್ ಕಾರ್ನರು ಹಾರ್ಡ್ ಕಾರ್ನರ್ ಅಂತ ಏನಿಲ್ಲ. ಅವರು ನೋಡ್ರಿ ಈ ತಾಲೂಕು ಅವರು ರಾಜ್ಯ ರಾಜಕಾರಣ ಮಾಡಬೇಕು, ಅವ್ರ ಹಾಲೆ ಈಗ ಗಠಬಂಧನ ಮಾಡೋಕೆ ಹೊರಟಿದ್ದಾರೆ. ಇವತ್ತು ಕೂಡ ಬೆಳಿಗ್ಗೆ ಟಿ ಕೆ ಆರ್ ಅವರು, ಕೆ ಟಿ ಆರ್ ಕೆ ಸಿ ಆರ್ ಯಾರೋ ಅವ್ರ ಕಡೆಯವ್ರು ಬಂದು ಇವತ್ತು ಬೆಳಿಗ್ಗೆ ಉಪಹಾರ ಮಾಡಿದ್ದಾರೆ. ಅವರು ರಾಷ್ಟ್ರದ ಮಟ್ಟದಲ್ಲಿ ಪಕ್ಷ ಬಲಪಡಿಸ್ತಾರೆ. ಅವರು ಅವ್ರಿಗೆ ಗ್ರಾಮೀಣ ಪಕ್ಷದ ಕಷ್ಟ ಏನು ಗೊತ್ತಾಗುತ್ತೆ. ಹಂಗಾಗಿ ಅವ್ರಿಗೆ ಈಗ ನೆರೆ ಹಾವಳಿನೂ ಕಾಣ್ತಾ ಇಲ್ಲ, ಚನ್ನಪಟ್ಟಣ ತಾಲೂಕಿನ ಸಮಸ್ಯೆನೂ ಕಾಣ್ತಾ ಇಲ್ಲ. ನಾವು ಸ್ಥಳೀಯವಾಗಿ ನಾವೇನೇನು ಈ ತಾಲೂಕಿನ ಸಮಸ್ಯೆ ಅರ್ತಿದ್ವಿ, ಕೆಲಸ ಮಾಡ್ತಾ ಇದ್ವಿ. ಕುಮಾರಸ್ವಾಮಿ ಪಾಪ ರಾಷ್ಟ್ರದ ರಾಜಕಾರಣದಲ್ಲಿ ಬ್ಯುಸಿ ಇದ್ದಾರೆ. ಮೊನ್ನೆ ಡೆಲ್ಲಿಗೆ ಹೋಗಿದ್ರು, ಗಠಬಂಧನ ಮಾಡಿ ಪುನಃ ರಾಷ್ಟ್ರ ಮಟ್ಟದಲ್ಲಿ ಮೂರನೇ ಶಕ್ತಿಯನ್ನು ಬಲಪಡಿಸ್ತಾ ಇದ್ದಾರೆ. ಹಂಗಾಗಿ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿ ಇದ್ದಾರೆ. ಅದಕ್ಕೆ ಅವ್ರಿಗೊಂದು ಕಿವಿ ಮಾತು ಹೇಳಿದೆ, ಬನ್ನಿ ಸ್ವಲ್ಪ ಬಿಡುವಿದ್ದಾಗ ಬಂದು ಬಂದು ಹೋಗಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.